ನಟ ದರ್ಶನ್ ವಿಚಾರವಾಗಿ ಇಂದ್ರಜಿತ್ ಲಂಕೇಶ್ ಕುಮಾರಸ್ವಾಮಿ ಭೇಟಿ. ಏನು ಹೇಳ್ತಾರೆ ಲಂಕೇಶ್ ಕೇಳೋಣ ಬನ್ನಿ. ಫೋಟೋ ಕೊಡ್ತೀನಿ ಪ್ರತಿಯೊಂದು ಮುಖ್ಯಮಂತ್ರಿಗಳ ಜೊತೆ ಒಂದು 20-25 ಫೋಟೋ ಕೊಡ್ತೀನಿ ನಿಮಗೆ ನನ್ನ ಜೊತೆ. ಯಾಕಂದ್ರೆ ಪ್ರತಿಯೊಂದು ಮುಖ್ಯಮಂತ್ರಿನೂ ನಾನು ಸಂದರ್ಶನ ಮಾಡಿದ್ದೀನಿ, ಅದು ಒಂದು ಪತ್ರಕರ್ತನಾಗಿ ಹಲವಾರು ವಿಷಯಗಳಲ್ಲಿ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಕಟ್ಟಿಲ್ಲ. ಮತ್ತೆ ನಾನೇ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಅವರೆಲ್ಲ ತರಬೇಡಿ, ಅವ್ರಿಗೂ ಇದಕ್ಕೂ ವಿಷಯಕ್ಕೂ ಸಂಬಂಧನೇ ಇಲ್ಲ ರೀ. ಸರ್ ಆ ಫೋಟೋ ಆಮೇಲೆ ವಿಷಯಗಳು ಸ್ಟಾಕ್ ಶಾಟ್ಸ್ ಅಂತ ನಾನು ನಮ್ಮ ಒಂದು ಸಿನಿಮಾ ರಂಗದಲ್ಲಿ ಏನಂತಾರೆ ಅಂದ್ರೆ ಇದು ಸ್ಟಾಕ್ ಶಾಟ್ಸ್ ಅಂತೀವಿ. ಹಲವಾರು ಬಾರಿ ಶಾಟ್ಸ್ ಇಲ್ಲದೆ ಇದ್ದಾಗ ನಾವು ರೆಡಿಮೇಡ್ ಶಾಟ್ಸ್ ಇರುತ್ತೆ ಅದಕ್ಕೆ ಸೇರಿಸ್ಕೊಂತೀವಿ. ಆ ತರ ನೀವು ಪಿಕ್ಚರ್ಗಳು ಯಾವ್ದೋ ಸಬ್ಜೆಕ್ಟ್ ಬಂದ್ಬಿಟ್ಟು ಕುಮಾರಸ್ವಾಮಿ ಅವರು ನನ್ನ ಫೋಟೋಗಳು ಹಾಕೊಂಡು ಈ ಸಬ್ಜೆಕ್ಟ್ ಲಿಂಕ್ ಮಾಡ್ತಿರಲ್ಲ, ಇದು ದುರಂತ. ಈ ಫೋಟೋ ನೀವೇನು ವೈರಲ್ ಮಾಡಿದಿರೋ, ಟಿ ಶರ್ಟ್ ಹಾಕೊಂಡ್ರೆ ನಾನು ಒಂದು ಪಿಂಕ್ ಕಲರ್ ಹಾಕೊಂಡ್ರು, ವೈಟ್ ಪಿಂಕ್ ರೆಡ್ ಎಲ್ಲ ಇದೆ. ಅದು ಹೋಲ್ಸೇಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಒಂದು ವಾರ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಅವ್ರಿಗೆ ಸಂದರ್ಶನ ಮಾಡಿದ್ದು ಬೇಕಾದ್ರೆ ಲಂಕೇಶ್ ಮಂತ್ರಿಗೆ ಕವರ್ ಕೊಟ್ಟಿದ್ದೀನಿ. ಈ ವಾರದಲ್ಲಿ ಮೀಟ್ ಮಾಡಿರೋ ಫೋಟೋ ಈ ವಾರದಲ್ಲಿ ಮೀಟ್ ಮಾಡಿರೋ ಫೋಟೋ ಅಲ್ಲ, ಆದರೆ ಈ ವಾರನೂ ಅದ್ರ ಬಗ್ಗೆ ಸುಮಲತಾ ಅವ್ರ ಬಗ್ಗೆ ಒಂದು ಅವರ ಒಂದು ಸುಮಲತಾ ಅವ್ರ ವಿಷಯ ಕೂಡ ನಾವು ಪತ್ರಿಕೆಯಲ್ಲಿ ಬರ್ದಿದ್ದೀವಿ. ಆದ್ರೆ ಅದು ದೊಡ್ಡದಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ನಾನೇ ಮುಂದೆ ಬಂದು ಎಲ್ಲ ಕ್ಯಾಮ್ರಾಗಳ ಮುಂದೆ ಹೇಳ್ತಾ ಇದ್ದೀನಿ, ಇದು ಒಬ್ಬ ನಟನ ಒಂದು ವಿಷಯ, ಒಬ್ಬ ಬಡವನ ಒಂದು ವಿಷಯ, ಅವನ ನೋವಿನ ವಿಷಯ, ಅವನ ಕೆಲಸ ಕಳ್ಕೊಳ್ಳುವಂತ ಒಂದು ಸಂದರ್ಭ ಬಂದಾಗ ಹೊಡೆದ ತಿಂದಾಗ ಆ ಸಮಯದಲ್ಲಿ ನಾನು ಬಂದು ಒಂದು ಒಂದು ಬಡವನಿಗೆ ಒಂದು ಸಾಮಾನ್ಯನಿಗೆ ಇದು ಇಟ್ ಈಸ್ ಅ ಕಾಮನ್ ಫ್ಯಾಕ್ಟರ್ ಇನ್ ಮೈಸೂರು. ಇವತ್ತು ನಿನ್ನೆಯಿಂದ ಇವತ್ತಿಗೆ ಒಂದು 20 ಫೋನ್ ಕಾಲು ಹಿರಿಯ